ಇನ್ನು ದಳಪತಿಗಳು ಕೂಡ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೊದಲನೇ ಪಟ್ಟಿಯನ್ನು ಎಲ್ಲರಿಗಿಂತ ಮೊದಲು ರಿಲೀಸ್ ಮಾಡಿರುವಂತಹ ಜೆ ಡಿ ಎಸ್ನವರು ಈಗ ಮುಂದಿನ ಅಭ್ಯರ್ಥಿಗಳ ಲಿಸ್ಟ್ ರೆಡಿ ಘೋಷಣೆ ಮಾಡೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಆ ನಡುವೆ ಜೆ ಡಿ ಎಸ್ನಿಂದ ಒಂದಿಷ್ಟು ರಣತಂತ್ರಗಳು ಈ ಬಾರಿ ಅಧಿಕಾರಕ್ಕೆ ಇರಲೇಬೇಕು ಅನ್ನುವಂಥ ಸಿದ್ಧತೆಗಳು ನಡೀತಾ ಇದೆ. ಜೆ ಡಿ ಎಸ್ನ ಬಹಳ ಎರಡನೇ ಪಟ್ಟಿ ರಿಲೀಸ್ ಆಗೋದಕ್ಕೆ ಇವತ್ತು ಮುಹೂರ್ತ ನಿಗದಿಯಾಗಿದೆ ಅಂತ ತಿಳಿದು ಬಂದಿದೆ. ಸಿಂಹಾಸನ ಕದನಕ್ಕೂ ಕೂಡ ಇವತ್ತೇ ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆ ಇದೆ. ಹಾಸನ ಈಗ ಸದ್ಯಕ್ಕೆ ಜೆ ಡಿ ಎಸ್ಗೆ ಕಗ್ಗಂಟಾಗಿರೋ ಕ್ಷೇತ್ರ, ಬಹಳ ಕುತೂಹಲ ಮೂಡಿಸಿರೋ ಕ್ಷೇತ್ರ ಕೂಡ. ಯಾಕಂದರೆ ರೇವಣ್ಣ ಮೊನ್ನೆ ತಮ್ಮ ಪತ್ನಿ ಜೊತೆಗೆ ದೇವೇಗೌಡರ ಮನೆಗೆ ರಾತ್ರಿ 9:00 ಹೋಗ್ಬಿಟ್ಟಿದ್ರು. 93 ಜನ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಇವತ್ತು 40-50 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆಯಾಗೋ ಸಾಧ್ಯತೆ ಇದೆ. ಆ 40-50 ಹಾಸನ ಇರುತ್ತಾ ಅದು ಸದ್ಯಕ್ಕಿರೋ ಪ್ರಶ್ನೆ. ಹಾಸನ ಇದ್ದದ್ದೇ ಹೌದಾದರೆ ಹಾಸನದಲ್ಲಿ ಯಾರಿಗೆ ಟಿಕೆಟು? ಭವಾನಿ ರೇವಣ್ಣವರಿಗೆ ಕೊಟ್ಟುಬಿಡ್ತಾರಾ ಅಥವಾ ಸ್ವರೂಪಕ್ಕೆ ಸಿಕ್ಕಿಬಿಡುತ್ತಾ? ಅದು ಅವರಿಬ್ಬರನ್ನು ಹೊರತುಪಡಿಸಿ ಮತ್ತೊಬ್ಬರನ್ನ ಯಾರಾದರೂ ಕರ್ಕೊಂಬರ್ತಾರಾ? ಸದ್ಯಕ್ಕೆ ಈ ಎಲ್ಲ ಪ್ರಶ್ನೆಗಳಿದೆ. ಹಾಸನದ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಸೊ ಟೋಟಲ್ ಆಗಿ ಜೆ ಡಿ ಎಸ್ನ ಮುಂದಿನ ನಡೆ ಯಾವಾಗ ಲಿಸ್ಟು, ಈ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಜೆ ಡಿ ಎಸ್ ಈಗಾಗಲೇ ಮೊದಲನೇ ಪಟ್ಟಿಯನ್ನು ಎಲ್ಲಕ್ಕಿಂತ ಮೊದಲೇ ಬಿಟ್ಬಿಟ್ಟಿದ್ರು. ಎರಡನೇ ಪಟ್ಟಿ ಈಗ ಮತ್ತೆ ಬಿ ಜೆ ಪಿ ಕಾಂಗ್ರೆಸ್ಸು ಅವರಿಬ್ಬರಿಗಿಂತ ಮೊದಲೇ ಬಿಟ್ಬಿಡ್ತಾರಾ? ಇನ್ನು ಎರಡನೇ ಪಟ್ಟಿನಲ್ಲಿ ಹಾಸನ ಹೆಸರು ಇರುತ್ತಾ ರೂಪೇಶ್? ನಿಜಕ್ಕೂ ಕೂಡ ಇಲ್ಲಿ ಹಾಸನ ಅಂತಕ್ಕಂಥದ್ದು ಸುಲಭ ಸುತ್ತಲ್ಲ ಅನ್ನೋದು ಜೆ ಡಿ ಎಸ್ ನಾಯಕರುಗಳಿಗೆ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಹಾಸನದಲ್ಲಿ ಸಾಕಷ್ಟು ಟಫ್ ಫೈಟ್ಗಳಿವೆ. ಇಲ್ಲಿ ಪ್ರೀತಮ್ ಗೌಡರು 13,000, 1,000, 2,000 ಅಲ್ಲ 13,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹೀಗಾಗಿ ಹಾಸನದಲ್ಲಿ ಪದೇ ಪದೇ ಕುಟುಂಬ ರಾಜಕಾರಣ, ಪದೇ ಪದೇ ಒಂದಿಷ್ಟು ವಿಚಾರ ಕುರಿತಂತೆ ಪ್ರೀತಮ್ ಗೌಡ ಅವರು ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಓವರ್ನ ಸೋಲಿಸಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಘಟನೆ, ಯುವ ನಾಯಕ ಎಲ್ಲ ಕೂಡ ಇದೆ. ಹೀಗಾಗಿ ಹಾಸನದಲ್ಲಿ ನಾವೇನಾದ್ರು ಮಿಸ್ಟೇಕ್ ಅನ್ನ ಮಾಡ್ಕೊಂಡು ಕೊನೆಗೆ ಬಿಟ್ಟೆ. ಯಾಕಂದ್ರೆ ನಾಮಪತ್ರ ಸಲ್ಲಿಕೆ ಮೊದಲು ನಾವು ಏನಾದ್ರು ಘೋಷಣೆಯನ್ನು ಮಾಡ್ಕೊಂಡ್ರೆ ಇಲ್ಲಿ ಪ್ರಮುಖವಾಗಿ ಸಮಸ್ಯೆಗಳಾಗುತ್ತೆ. ಹೀಗಾಗಿ ನಾವು ಆದಷ್ಟು ಬೇಗನೆ ಟಿಕೆಟ್ ಘೋಷಣೆ ಮಾಡಬೇಕು ಅಂತೇಳಿ ದೇವೇಗೌಡರಿಗೆ ಕೂಡ ಮನವರಿಕೆಯನ್ನ ಎಚ್ ಡಿ ಕುಮಾರಸ್ವಾಮಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮೊದಲು ಎರಡನೇ ಪಟ್ಟಿ ಅಲ್ಲ ಮೂರನೇ ಪಟ್ಟಿಯಲ್ಲಿ ಹಾಸನ ಟಿಕೆಟ್ ಘೋಷಣೆ ಮಾಡುವುದಂತಿತ್ತು. ಆದ್ರೆ ಇದೀಗ ಎರಡನೇ ಪಟ್ಟಿಯಲ್ಲೇ ಟಿಕೆಟ್ ಘೋಷಣೆ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಅಷ್ಟೊತ್ತಿಗೆ ಹಾಸನ ಟಿಕೆಟ್ ಸೇರಿದಂತೆ ಎರಡನೇ ಪಟ್ಟಿ ಕೂಡ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಗ್ರೌಂಡ್ಸ್ ಗಳ ಮೇಲೆ, ಯಾಕಂದ್ರೆ ಕಾರ್ಯಕರ್ತರ ಅಭಿಪ್ರಾಯವನ್ನ ಕುಮಾರಸ್ವಾಮಿ ಅವರು ಪಡೆದಿದ್ದಾರೆ. ಅದೇ ರೀತಿ ರೇವಣ್ಣ ಅವರು ಒಂದು ಗ್ರೌಂಡ್ ಮೇಲೆ ದೇವೇಗೌಡರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಭವಾನಿ ರೇವಣ್ಣಗೆ ಟಿಕೆಟ್ ಕೊಟ್ರೆ ಮಾತ್ರ ಗೆಲ್ಲೋದು, ಸ್ವರೂಪಕ್ಕೆ ಕೊಟ್ಟ ಕಷ್ಟ ಅಂತ ಹೇಳಿ ಇಲ್ಲಿ ರೇವಣ್ಣ ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಭವಾನಿ ಕೊಟ್ರೆ ಕುಟುಂಬ ರಾಜಕಾರಣ ಸೋಲ್ತಾರೆ ಅಂತೇಳಿ ಹೇಳ್ತಿದ್ದಾರೆ. ಹೀಗಾಗಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಇಲ್ಲಿ ಹಾಸನ ಜಟಾಪಟಿಯಲ್ಲಿ ಪ್ರೀತಮ್ ಗೌಡರಿಗೆ ಲಾಭ ಆಗ್ಬಹುದು ಅಂತ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಹೀಗಾಗಿ ಅದನ್ನ ಸೂಕ್ಷ್ಮವಾಗಿ ಮುಗಾರಿಸಬೇಕು. ಹೀಗಾಗಿ ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ಒಂದು ಸಿದ್ಧ ಸೂತ್ರದ ಮೂಲಕವಾಗಿ ಆ ಕೌಟುಂಬಿಕ ಬಿಕ್ಕಟ್ಟನ್ನ ಬಗೆಹರಿಸಿ ಹಾಸನ ಟಿಕೆಟ್ ಕಗ್ಗಂಟನ್ನು ಕೂಡ ಬಗೆಹರಿಸಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಪ್ರಣೋತ್. ರೈಟ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.